ಹೊಗಳುವೆ ನಿನ್ನ ನಾಮವನ್ನು ತಲೆಬಾಗಿ ನಿನ್ನ ಪವಿತ್ರಾಲಯದತ್ತ ನಿನ್ನ ಪ್ರೀತಿ ಸತ್ಯತೆಗಳ ನಾಮ ನುಡಿಗಳ ಪ್ರಯುಕ್ತ ಹೃದಯಪೂರ್ವಕ ವಂದನೆ ಪ್ರಭು ನಿನಗೆ ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ ಕೀರ್ತನೆ 138 ದೈವನಾಮದ ಮಹಿಮೆ ದೇವರು ನಮ್ಮ ರಕ್ಷಕರು ಈ ಕೀರ್ತನೆಯ ಮೂಲಕ ದೇವರ ರಕ್ಷಣೆಯನ್ನು ಪಡೆದ ನಾವೆಲ್ಲರೂ ಪ್ರಭುವಿನ ನಾಮಸ್ಮರಣೆ ಮಾಡಲು ಈ ಕೀರ್ತನೆ ಕರೆ ನೀಡುತ್ತಿದೆ. ಬನ್ನಿರಿ ಪ್ರಿಯ ಸಹೋದರ ಸಹೋದರಿಯರೇ, ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ನಿಮಗೆಲ್ಲರಿಗೂ ಪ್ರಭುವಿನ ನಾಮದಲ್ಲಿ ವಂದನೆ. ಇಕ್ಕಟ್ಟಿನಲ್ಲಿದ್ದಾಗ, ಸಮಸ್ಯೆಯಲ್ಲಿದ್ದಾಗ ಎಲ್ಲ ದುಷ್ಟಶಕ್ತಿಯ ಪ್ರಭಾವದಿಂದ ಬಿಡುಗಡೆಗೊಳಿಸಿದ ಪ್ರಭುವಿನ ನಾಮಕ್ಕೆ ಸ್ತುತಿ ಸ್ತೋತ್ರ ವಂದನೆ. ಪ್ರಭುವಿನ ನಾಮಕ್ಕೆ ಆರಾಧನೆ. ನಾವು ಪ್ರಭುವಿನ ನಾಮಸ್ಮರಣೆ ಮಾಡೋಣ ಈ ಮುಂಜಾನೆ ಸಮಯದಲ್ಲಿ ಕೀರ್ತನೆಯ ಮೂಲಕ. 138 ಕೀರ್ತನೆ, ವಾಕ್ಯ 5. ಪ್ರಭುವಿನ ಮಹಿಮೆಯು ಮಹೋನ್ನತ ಎನ್ನುವರು, ಆತನ ಮಾರ್ಗಗಳನ್ನು ಹಾಡಿ ಹರಸುವರು. ಉನ್ನತನಾದರೂ ಪ್ರಭು ಗಮನಿಸುವನು ದೀನರನು. ಪ್ರೈಸ್ ದಿ ಲಾರ್ಡ್. ಶುಭ ಮುಂಜಾನೆ. ಪ್ರಭುವಿನ ನಾಮಕ್ಕೆ ಸ್ತುತಿ ಸ್ತೋತ್ರ. ಪ್ರಭು ನಮ್ಮನ್ನು ರಕ್ಷಿಸುತ್ತಾರೆ, ನಮ್ಮನ್ನು ಸಂರಕ್ಷಿಸುತ್ತಾರೆ ಎಲ್ಲ ಅಪಾಯ ಕೇಡಿನಿಂದ. ಈ ಮುಂಜಾನೆಯ ಹೊಸ ದಿನವನ್ನು ಕೊಟ್ಟಿದ್ದಾರೆ, ಪ್ರಭುವಿನ ನಾಮಕ್ಕೆ ಸ್ತೋತ್ರ. ಆರೋಗ್ಯ ಸೌಖ್ಯ ನೀಡಿದ್ದಾರೆ, ನಮ್ಮನ್ನು ಕಾದಿರಿಸಿದ್ದಾರೆ, ಪ್ರಭುವಿನ ನಾಮಕ್ಕೆ ಸ್ತೋತ್ರ. ಪ್ರಿಯ ಸಹೋದರ ಸಹೋದರಿಯರೇ, ಬನ್ನಿರಿ ಪ್ರಭುವಿನ ನಾಮಸ್ಮರಣೆ ಮಾಡೋಣ. ಯೇಸುವಿನ ನಾಮ ಯಾವಾಗಲೂ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ನಾಲಿಗೆಯ ಮೇಲಿರಲಿ. ಆ ನಾಮದ ಮೂಲಕ ನಮಗೆ ಬಲವು ಶಕ್ತಿಯು, ಪ್ರಭುವಿನದೇ ಆಧಾರವು, ಅಧಿಕಾರಯುತ ಪ್ರಭುವಿನ ನಾಮ. ಲೂಕನು ಬರೆದ ಶುಭ ಸಂದೇಶ 8:26 ಒಬ್ಬ ದುಷ್ಟಶಕ್ತಿ ಪೀಡಿತ ಬಾಲಕನಿಗೆ ಪ್ರಭೇಸು ಬಿಡುಗಡೆ ನೀಡಿದರು. ಪ್ರಭೇಸು ದುಷ್ಟಶಕ್ತಿಯನ್ನು ಗದರಿಸಿದರು, ಅವನನ್ನು ಬಿಟ್ಟು ತೊಲಗುವೆಂದರು. ಕೂಡಲೇ ಆ ದುಷ್ಟಶಕ್ತಿ ಅವನನ್ನು ಬಿಟ್ಟು ಹೊರಗೆ ಬಂದಿತ್ತು. ಪ್ರಭುವಿನ ಅಧಿಕಾರಯುತ ನಾಮ, ಬಲವಾದ ನಾಮ, ಶಕ್ತಿಯುತ ನಾಮ. ಆ ನಾಮಕ್ಕೆ ನಾವು ಸ್ತುತಿ ಸ್ತೋತ್ರ ಸಲ್ಲಿಸೋಣ. ದಲಿತರ ಪ್ರಾರ್ಥನೆಯನ್ನು ಪ್ರಭು ಎಂದಿಗೂ ಕಡೆಗಣಿಸನು, ಆಲಿಸುವನು. ಭಕ್ತರ ಪ್ರಾರ್ಥನೆಯನ್ನು ಪ್ರಭೇಸು ಆಲಿಸುವನು. ಬನ್ನಿರಿ ಮುಂಜಾನೆ ಸಮಯದಲ್ಲಿ ಪ್ರಭುವಿನ ನಾಮಕ್ಕೆ ಸ್ತೋತ್ರ ವಂದನೆ ಆರಾಧನೆ ಸಲ್ಲಿಸುತ್ತಾ ಅವರ ನಾಮಸ್ಮರಣೆ ಮಾಡೋಣ. ಹಾಲೆಲೂಯ 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 ಹಾಲೆಲೂಯ. ಯೇಸು ಜೀಸಸ್ 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 ಪ್ರೈಸ್ ಜೀಸಸ್. ಥ್ಯಾಂಕ್ ಯು ಜೀಸಸ್ ಜೀಸಸ್ ಯೇಸು ಯೇಸು. ಈ ಕ್ಷಣದಲ್ಲಿ ನಿಮ್ಮ ಆತ್ಮರು ನಮ್ಮ ಮೇಲೆ ಇಳಿದು ಬರಲಿ. ಆತ್ಮರು ಶಕ್ತಿ, ಆತ್ಮರ ಬಲದಿಂದ ನಾವೆಲ್ಲರೂ ಇಂದು ಶಕ್ತರಾಗುವಂತೆ ಮಾಡಿರಿ. ಪ್ರಭೇಸು ನಿಮ್ಮ ನಾಮದಿಂದ ಪ್ರಾರ್ಥಿಸುತ್ತೇವೆ, ನಿಮ್ಮ ನಾಮದ ಬಲದಲ್ಲಿ ಪ್ರಾರ್ಥಿಸುತ್ತೇವೆ. ಈ ವಾಕ್ಯ ಅಲಿಸುತ್ತ ಪ್ರತಿಯೊಬ್ಬರನ್ನು ಹರಸರಿ, ಆಶೀರ್ವದಿಸಿರಿ, ನಿಮ್ಮ ಮುಖದರ್ಶನದಿಂದ ಸಂತೃಪ್ತಗೊಳಿಸಿರಿ, ಸೌಖ್ಯ ಆರೋಗ್ಯ ನೀಡಿರಿ. ಹಾಲೆಲೂಯ ಹಾಲೆಲೂಯ. ಪಿತನ ಸುತನ ಪವಿತ್ರಾತ್ಮರ ನಾಮದಲ್ಲಿ.